ಖುಷಿಯಾದಂತ ದಿನ ನನಗೆ ಏನಂತ ಹೇಳಿದ್ರೆ, ಅಂಬೇಡ್ಕರ್ ಭವನವನ್ನ ಇವತ್ತು ನಮ್ಮ ಬಿಳೆಕಳ್ಳಿಯಲ್ಲಿ ಉದ್ಘಾಟನೆ ಮಾಡಿದಂಥದ್ದು ಕೂಡ ನನಗೆ ತುಂಬಾ ಖುಷಿಯಾದಂತ ಸಂಗತಿ. ಇವತ್ತು ನನ್ನ ಅನುದಾನದಲ್ಲೇ ಸುಮಾರು 25 ಲಕ್ಷ ರೂಪಾಯಿ ಈ ಒಂದು ಕಟ್ಟಡಕ್ಕೆ ಕೊಟ್ಟಿರುವಂಥದ್ದು ನಮ್ಮ ನಾರಾಯಣ ರಾಜು ಅವರು ವಿಭಾಗದ ಮಹಾನಗರ ಪಾಲಿಕೆ ಸದಸ್ಯರು, ಅವರು ನಮ್ಮ ಜೊತೆ ಸೇರಿ ಈ ಒಂದು ಕಟ್ಟಡಕ್ಕೆ ಸಹಕಾರವನ್ನ ಮಾಡಿರುವಂಥದ್ದು. ನಮ್ಮ ರಮೇಶ್ ಅವರು ತುಂಬ ಪ್ರೀತಿಯಿಂದ ಅಂಬೇಡ್ಕರ್ ಅವರನ್ನ ನಾವು ಬರೀ ನೆನೆಸ್ಕೊಳ್ಳೋದು ಮಾತ್ರ ಅಲ್ಲ, ಅಂಬೇಡ್ಕರ್ ಈ ದೇಶದ ಗಾಂಧೀಜಿ ಆದಮೇಲೆ ಅಂಬೇಡ್ಕರ್ ಅವರು ಈ ದೇಶದ ಮಹಾತ್ಮನೇ. ಗಾಂಧೀಜಿ ಅವ್ರು ಎಷ್ಟು ನಾವು ಗೌರವನ ಕೊಡ್ತೇವೆ ಅಷ್ಟೇ ಗೌರವವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬಡವರ ಮನಸ್ಸಿನಲ್ಲಿರುವಂಥದ್ದು, ನಮ್ಮೆಲ್ಲರ ಮನಸ್ಸಲ್ಲಿರುವಂಥದ್ದು. ಸಾಮಾಜಿಕ ನ್ಯಾಯವನ್ನ ಕೊಡಬೇಕು. ಬಡವರಿಗೆ ಅನ್ಯಾಯ ಆದಾಗ, ತುಳಿತಕ್ಕೆ ಒಳಗಾದಾಗ ಅವರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತ ಸಂವಿಧಾನವನ್ನ ರಚನೆ ಮಾಡಿದಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನಾವೆಲ್ಲ ಇವತ್ತು ನಮ್ಗೇನೋ ಒಂದು ದೇವರ ಅವಕಾಶ ಕೊಟ್ಟಿದ್ದಾರೆ. 3 ಸಾರಿ MLA ಆಗಿ, 1 ಸಾರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಲಿಕ್ಕೆ ಆ ಭಗವಂತನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಸಾಧ್ಯ ಆಗಿದೆ. ಬಂಧುಗಳೇ, ಇವತ್ತು ಅನೇಕ ಫಲಾನುಭವಿಗಳಿಗೆ BBMPಯಿಂದ, ಸರ್ಕಾರದಿಂದ ಟೈಲರಿಂಗ್ ಮೆಷಿನ್ ಇರ್ಬೋದು, ಕಾರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಇವೆಲ್ಲವನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಈ ಭಾಗದ ಅಭಿವೃದ್ಧಿಯ ಹರಿಕಾರರಾದಂಥ ಶ್ರೀ ಎಂ ಸತೀಶ್ ರೆಡ್ಡಿರವರ 47ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಬಿಳೇಕಳ್ಳಿ ನಾಗರಿಕರ ಪರವಾಗಿ ನಾನು ಶುಭಾಶಯನ ಕೋರ್ತಾ ಇದ್ದೇನೆ. ಹಾಗೆ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಮಾಧ್ಯಮದ ಮಿತ್ರರೇ, ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನವನ್ನು ಲೋಕಾರ್ಪಣೆ ಮಾಡಿದ್ದಾರೆ ನಮ್ಮ ಬಿಳೇಕಳ್ಳಿ ವಾರ್ಡ್ನಲ್ಲಿ. ಹಾಗೂ ಶುದ್ಧ ನೀರಿನ ಘಟಕ ಅದನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಸ್ತ್ರೀ ಶಕ್ತಿ ಸಂಘ ಮತ್ತು ಮಹಿಳಾ ಒಕ್ಕೂಟಕ್ಕೆ ತಲಾ 50,000 ಹಾಗೂ 10,000 ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ.
ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಅಂತೇಳಿ 20,000 ರಿಂದ 10,000 ರೂಪಾಯಿವರೆಗೂ ಚೆಕ್ನ ವಿತರಣೆ ಮಾಡಿದ ನಮ್ಮ ಶಾಸಕರಾದ ಸತೀಶ್ ರೆಡ್ಡಿರವರು ಹೊಲಿಗೆ ಯಂತ್ರವನ್ನು ಕೊಟ್ಟಿದ್ದಾರೆ. ನಮಗೆ ಭಾಳ ಸಂತೋಷ ಆಗ್ತಿದೆ. ಕಾರಣ ಏನಪ್ಪ ಅಂತಂದರೆ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುತ್ತಮುತ್ತಲಿನ ಗ್ರಾಮ ಕೋಡಿ ಚಿಕ್ಕನಹಳ್ಳಿ ಇರ್ಬೋದು, ದೇವರ ಚಿಕ್ಕನಹಳ್ಳಿ ಇರ್ಬೋದು, ಉಳಿಮಾವ್ ಇರ್ಬೋದು, ಅರಕೆರೆ ಇರ್ಬೋದು, ಎನ್ ಎಸ್ ಪಾಳ್ಯ ಇರ್ಬೋದು, ಎಲ್ಲ ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಮಾಡಿದರು. ಆದರೆ ಇದೊಂದು ಕನಸಾಗಿತ್ತು ನಮ್ಮ ಬಿಳೆಕಳ್ಳಿಯಲ್ಲಿ, ಇವತ್ತು ಅದು ನನಸನ್ನು ಮಾಡಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ಒಂದು ಲೋಕಾರ್ಪಣೆ ಮಾಡಿ ನಮ್ಮ ಸತೀಶ್ ರೆಡ್ಡಿ ಅವರು ನನಸು ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ, ಹಾಗೆ ನಮ್ಮ ಬಿ ಬಿ ಎಂ ಪಿ ಸದಸ್ಯರಾದಂಥ ನಾರಾಯಣ ರಾಜುರವರು ಕೂಡ ಭಾಳಷ್ಟು ಸಹಕಾರ ಕೊಟ್ಟು 5 ವರ್ಷದಿಂದ ಸತತವಾಗಿ ಅವರು ದುಡ್ಡಿದ್ದಾರೆ ನಮ್ಮ ಬಿಳೆಕಳ್ಳಿ ವಾರ್ಡ್ಗೆ. ಈಗಾಗಲೇ ಆಟೋವನ್ನು ಕೊಟ್ಟಿದ್ದೇವೆ, ಕಾರ್ಗಳನ್ನು ಕೊಟ್ಟಿದ್ದೇವೆ, ಆಯುಷ್ಮಾನ್ ಭಾರತ್ ಕಾರ್ಡು ತಮ್ಮೆಲ್ಲರೂ ಗೊತ್ತಿದೆ, ಎಲ್ಲ ವಾರ್ಡ್ನಲ್ಲೂ 198 ವಾರ್ಡ್ನಲ್ಲೂ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬಿಳೆಕಳ್ಳಿ ವಾರ್ಡ್ನಲ್ಲಿ ಸತೀಶ್ ರೆಡ್ಡಿ ಅವರು, ನಾರಾಯಣ ರಾಜು ಅವರು ಎಲ್ಲರೂ ಸೇರಿ ಒಂದು ವಿಶೇಷವಾದಂಥ ಕಿಟ್ಟನ್ನು ಕೊಟ್ಟಿದ್ದೀವಿ. ಅದು ಏನಪ್ಪ ಕಿಟ್ ಅಂತಂದರೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೋಲ್ಡರು ಪ್ಲಸ್ ಸರ್ಕಾರಿ ಆಸ್ಪತ್ರೆಗಳೇನಿದೆ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ಅಡಿಯಲ್ಲಿ ಏನು ಬಂದಿದೆ ಸರ್ಕಾರಿ ಆಸ್ಪತ್ರೆಗಳು, ಅದರ ಒಂದು ವಿವರ ಆ ರೋಗಿಗಳಿಗೆ, ಇಂಥ ರೋಗಕ್ಕೆ ಇಂಥ ಆಸ್ಪತ್ರೆಗೆ ಹೋಗಬೇಕು ಅನ್ನೋದು ಸರ್ಕಾರಿ ಆಸ್ಪತ್ರೆ ಒಂದು ದಾಖಲೆಯನ್ನು ಕೊಟ್ಟಿದ್ದೀವಿ. ಹಾಗೆ ಖಾಸಗಿ ಆಸ್ಪತ್ರೆ, ಈಗಾಗಲೇ ತಮಗೆ ಗೊತ್ತಿದೆ ನರೇಂದ್ರ ಮೋದಿ ಏನು ನಮ್ಮ ಪ್ರಧಾನಮಂತ್ರಿಗಳು ಒಂದು ಉತ್ತಮವಾದಂಥ ಯೋಜನೆ ಕೊಟ್ಟಿದ್ದಾರೆ. ವಾರ್ಷಿಕವಾಗಿ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯನ್ನು ಈಗಾಗಲೇ ಯಾವುದೇ ರೀತಿ ಕಾಯಿಲೆ ಇದ್ದರೂ ಕೂಡ ಸರ್ಕಾರಿ ಆಗಲಿ ಖಾಸಗಿ ಆಗಲಿ ಆಸ್ಪತ್ರೆಗಳಲ್ಲಿ ತಾವು ತೋರಿಸ್ಬೋದು, ತಮ್ಮ ಕಾಯಿಲೆಗಳಿಗೆ ಒಂದು ಉತ್ತಮವಾದಂಥ ಔಷಧಿ ಕೊಟ್ಟು ಗುಣಪಡಿಸ್ತಾರೆ ಅಂತೇಳಿ ಈಗಾಗಲೇ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ. ಅದನ್ನು ನಾವು ಈಗಾಗಲೇ ಭಾರತ ದೇಶದ ವ್ಯಾಪ್ತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಬಿಳೆಕಳ್ಳಿಯಲ್ಲಿ ಇವತ್ತು ಕೊಟ್ಟಿರೋದು ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಬಿ ಬಿ ಎಂ ಪಿ ಸದಸ್ಯರು ಶಾಸಕರ ಸಮ್ಮುಖದಲ್ಲಿ, ಅದರಲ್ಲೂ ಅವರು ಹುಟ್ಟು ಹಬ್ಬದ ಅಂಗವಾಗಿ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಈಗಾಗಲೇ ನಮ್ಮ ಬಿಳೆಕಳ್ಳಿ ಭಾಗದಲ್ಲಿರುವಂಥ ಎಲ್ಲ ನಾಗರಿಕರಿಗೆ ಅಂದರೆ 3 ಆಟೋ ಮತ್ತು 3 ಟಾಟಾ ಇಂಡಿಕಾ ಕಾರನ್ನು ಕೊಟ್ಟಿದ್ದೇವೆ. ನನಗೆ ತುಂಬ ಸಂತೋಷ ಆಯಿತು. ಸಂಗತಿ ಏನಪ್ಪ ಅಂದರೆ, ತಮ್ಗೆ ಗೊತ್ತಿದೆ ಕಳೆದ ಒಂದು ತಿಂಗಳಿಂದ ಯಾವ ಒಂದು ಮಾಧ್ಯಮ ಅಂದರೆ ಟಿ ವಿ ಚಾನೆಲ್ನ ನಾವು ಆನ್ ಮಾಡಿದ್ರೆ ಬರೀ ಅತ್ಯಾಚಾರ 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 ಅಂದರೆ, ಆ ಒಂದು ಅತ್ಯಾಚಾರಕ್ಕೆ ಸರಿಯಾದಂಥ ರೀತಿಯಲ್ಲಿ ಕಾನೂನು ತರಬೇಕು ಅಂತೇಳಿ ಒಕ್ಕೊರಳಿಂದ ನಮ್ಮ ದೇಶದ ಎಲ್ಲ ನಾಗರಿಕರು ಒತ್ತಾಯ ಮಾಡಿದ್ರು. ಆದ್ದರಿಂದ ನಮ್ಮ ಈ ಭಾಗ ನಮ್ಮ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಬೆಂಗಳೂರಿನ ನೂತನವಾಗಿ ಕಮಿಷನರ್ ಆಗಿ ಆಯ್ಕೆಯಾಗಿರುವಂಥ ಭಾಸ್ಕರ್ ರಾವ್ ಅವರು ಒಂದು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಸುರಕ್ಷಾ ಆ್ಯಪ್ ಅಂತೇಳಿ ಏನು ಹೆಣ್ಣುಮಕ್ಕಳ ಸುರಕ್ಷತೆಗೋಸ್ಕರ ಆ್ಯಪ್ನ ತಂದಿದ್ದಾರೆ. ದಯವಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲ ಹೆಣ್ಣುಮಕ್ಕಳಿಗೂ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಇಷ್ಟೇ, ಆ ಸುರಕ್ಷಾ ಆ್ಯಪ್ನ ನೀವು ದಯವಿಟ್ಟು ಬಳಸ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯ ತೊಂದರೆ ಇದ್ದಾಗ ಆ ಸುರಕ್ಷಾ ಆ್ಯಪ್ನಲ್ಲಿ ಕೊಟ್ಟಿರುವಂಥ ಏನು ಆ್ಯಪ್ಸಲ್ಲಿ ಆ ಒಂದು ಬಟನ್ನ ಒತ್ತಿ ನಾವು ಏನು ಪೊಲೀಸ್ನವ್ರಿಗೆ ನಾವು ದೂರನ್ನ ದಾಖಲು ಮಾಡ್ಬೋದು, ಅದು ತದಾ ತಕ್ಷಣ ನಿರಂತರವಾಗಿ ಮಹಿಳೆಯ ಅತ್ಯಾಚಾರ ನಿಲ್ಲುತ್ತೆ ಅಂತೇಳಿ ಈ ಒಂದು ಸಂದರ್ಭ ನಾನು ತಿಳಿಸ್ತಾ, ಮತ್ತೊಮ್ಮೆ ನಮ್ಮ ಜನಪ್ರಿಯ ಶಾಸಕರಂತ ಸತೀಶ್ ರೆಡ್ಡಿರವರಿಗೆ 47ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಬಿಳೆಕಳ್ಳಿ ನನ್ನ ಎಲ್ಲ ಆತ್ಮೀಯ ಬಂಧುಗಳ ಪರವಾಗಿ ನಾನು ಶುಭಾಶಯನ ಕೋರ್ತೀನಿ.